कोरोना गिंत अति वेगवा हरड़ता है ब्लैक फंगस दक्षिण कन्नड जिले जिले 15 के ऐरक आगे जिले ब्लैक फंगस के इबरू सवाले ब्लैक फंगस सोंक ऐन सोंकित सरकारी आस्पत्र चिकित्से नड़ीता है गमन दक्षिण कन्नड जिले 15 के ऐरक आगे ब्लैक फंगस प्रकरण राज्यदल्ली कूड़ा ಏನು 300 ರೋಗಿಗಳು ವರದಿಯಂತೆ ಅಂದಾಜು ವರದಿಯಂತೆ 300 ರೋಗಿಗಳಿಗಾಗ್ಲೇ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಜೊತೆಗೆ ವೈಟ್ ಫಂಗಸ್ ಕೂಡ ಇರುವಂತದ್ದು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವೈಟ್ ಫಂಗಸ್ ಯಾರಿ ಕಾಣಿಸ್ಕೊಳ್ಳಿಲ್ಲ ಗೊತ್ತಿಲ್ಲ ಮತ್ತೆ ಆದರೆ ದೇಶದಲ್ಲಿ ನಿನ್ನೆ ಎಲ್ಲೋ ಫಂಗಸ್ ಒಬ್ಬರಲ್ಲಿ ಕಂಡುಬಂದಿದೆ ಅವರಿಗೆ ಚಿಕಿತ್ಸೆ ಆಗ್ತಾ ಇದೆ ಈ ಕೊರೋನಾದಿಂದ ಮುಕ್ತಿ ಆಗ್ತಾ ಇದುವ ಹಾಗೆ ಇದೀಗ ಈ ವೈಟ್ ಫಂಗಸ್ ಮತ್ತು ಬ್ಲ್ಯಾಕ್ ಫಂಗಸ್ ಹಾಗೂ ಎಲ್ಲೋ ಫಂಗಸ್ ಇದೀಗ ದೊಡ್ಡ ಮಟ್ಟದ ಆಘಾತವನ್ನು ತಂದು ಕೊಟ್ಟಿದೆ ದೇಶಕ್ಕೆ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 15ಕ್ಕೆ ಏರಿಕೆಯಾಗಿದೆ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು 2 ದಿನಗಳಲ್ಲಿ 7 ಜನರಲ್ಲಿ ಬ್ಲ್ಯಾಕ್ ಫಂಗಸ್ ಪತ್ತೆಯಾಗಿದೆ 2 ದಿನಗಳಲ್ಲಷ್ಟೇ 7 ಮಂದಿಯಲ್ಲಿ ಬ್ಲ್ಯಾಕ್ ಫಂಗಸ್ ಕೇಸ್ ಪತ್ತೆಯಾಗಿರುವಂತದ್ದು कोरोना गिंत वेगवा हरड़ता है ब्लैक फंगस गमन जागरूकते कोरोना गिंत अति वेगवा हरड़ता है ब्लैक फंगस जिले ब्लैक फंगस इब्बरू सावन्नप्पिदारे जिले ब्लैक फंगस इब्बरू सावन्नप्पिरुवंतदु ब्लैक फंगस सोंकितरिगे सरकारी आस्पत्र चिकित्से नीडलागता है ब्लैक फंगस सोंकितरिगे सरकारी आस्पत्र चिकित्से नीडलागता है गमन ब्लैक फंगस सोंकितरिगे सरकारी आस्पत्र चिकित्सेयन्नु नीडलागता इदे नगरद वेल्लॉक आस्पत्रेयल्लि प्रत्येकवागि चिकित्से हेगे कोरोना बरुवाग ओंदु आस्पत्रेयल्लि प्रत्येकवागि कोरोनागे चिकित्सेयन्नु नीडलागता इत्तु अदे रीति वेल्लॉक नगरद वेल्लॉक मंगळूरिन वेल्लॉक आस्पत्रेयल्लि ई ब्लैक फंगस सोंकितरिगे प्रत्येकवागि चिकित्सेयन्नु नीडलागता इदे गमनिसबेकु इदु ಎಚ್ಚರದಿಂದ ಇರಬೇಕಾಗುತ್ತೆ ಇನ್ನಷ್ಟು ಜಾಗರೂಕತೆಯಿಂದ ಇರಬೇಕಾಗುತ್ತೆ ಲಾಕ್ ಡೌನ್ ಆಗಿದೆ ಎಲ್ಲೋ ಒಂದು ಮಟ್ಟಿಗೆ ಜಿಲ್ಲೆಯಲ್ಲಿ ಸಾವಿರದ ಗಡಿಯನ್ನ ದಾಟತಾ ಇತ್ತು ಪ್ರತಿದಿನ ಕೂಡ ಸೋಂಕಿತರ ಸಂಖ್ಯೆಯಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆಯಲ್ಲಿ ಸಾವಿರದ ಗಡಿಯನ್ನ ದಾಟತಾ ಇತ್ತು ಅದೀಗ 700 800 ಕ್ಕೆ ಬಂದು ಮುಟ್ಟಿರುವಂತ ಸ್ವಲ್ಪ ಕಡಿಮೆ ಆಗಿರುವಂತ ಗುಣಮುಖ ಆದರೂ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗಾಗಲೇ ದಿನಕ್ಕೆ ಕೊರೋನಾಗೆ 6-7 ಮಂದಿ ಸಾವನ್ನಪ್ಪತಾ ಇದ್ದರು ಎಲ್ಲೋ ಮಟ್ಟಿಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಚೇತರಿಸಿಕೊಳ್ಳತಾ ಇದೀವಿ ಅನ್ನುವಾಗ್ಲೇ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಮತ್ತೊಂದು ಆಘಾತ ಬ್ಲ್ಯಾಕ್ ಫಂಗಸ್ ನ ಆಘಾತ ಇದಕ್ಕೆ ಎದುರು ಆಗಿರುವಂತದ್ದು ಈಗಾಗ್ಲೇ ಮಂಗಳೂರು ನಗರದ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕವಾಗಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ 15 ಜನರಿಗೆ ಈಗಾಗ್ಲೇ ಬ್ಲ್ಯಾಕ್ ಫಂಗಸ್ ಕಾಣಿಸಿಕೊಂಡಿರುವಂತದ್ದು ಅವರಿಗೆ ಚಿಕಿತ್ಸೆ ನಡೆಯತಾ ಇದೆ ನಗರದ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೆಯತಾ ಇರುವಂತದ್ದು ಪ್ರತ್ಯೇಕ ಒಂದು ಕೊಠಡಿ ಇದೆ ಈಗಾಗಲೇ ಇಬ್ರು ಬಲಿಯಾಗಿದ್ದಾರೆ 2 ವಾರಗಳಷ್ಟೇ ಆದದಷ್ಟೇ ಜಿಲ್ಲೆಗೆ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಕಾಣಿಸಿಕೊಂಡು 2 ವಾರಗಳ ಆದಿದಷ್ಟೇ ಆದರೆ 2 ವಾರಗಳಲ್ಲಿ ಇಬ್ರು ಬ್ಲ್ಯಾಕ್ ಫಂಗಸ್ ಗೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವಂತದ್ದು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಬ್ಲ್ಯಾಕ್ ಫಂಗಸ್ ಗೆ ಇಬ್ರು ಸಾವನ್ನಪ್ಪಿದ್ದಾರೆ ಜಾಗರೂಕತೆಯಿಂದ ಇರಬೇಕಾಗುತ್ತೆ ಹೇಗೆ ಕೊರೋನಾ ಹರಡತಾ ಇತ್ತು ಅದರಿಂದ ಅತಿ ವೇಗವಾಗಿ ಬ್ಲ್ಯಾಕ್ ಫಂಗಸ್ ಹರಡತಾ ಇದೆ ಗಮನಿಸಬೇಕಾದಂತ ವಿಚಾರ ಇದು ಅದೆಷ್ಟು ವೈದ್ಯರುಗಳು ಹೇಳ್ತಾ ಇದ್ದಾರೆ ಮಾಸ್ಕ್ ಹಾಕೊಳ್ತೀರಾ ಆ ಮಾಸ್ಕ್ ಅನ್ನ ಪ್ರತಿದಿನ ವಾಶ್ ಮಾಡಿ ಅಂತ ವಾಶ್ ಮಾಡಿ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ 2-3 ವಾರಗಳ ಕಾಲ ವಾಶ್ ಮಾಡದೆ ಹಾಗೆ ಇಟ್ರೆ ಖಂಡಿತ ಅದರಿಂದ ಆಪತ್ತು ಇದೆ ಅದರಿಂದ ಕೂಡ ಬ್ಲ್ಯಾಕ್ ಫಂಗಸ್ ಬರಬಹುದು ಅಂತ ಹಲವಾರು ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವೈದ್ಯರು ಕೂಡ ಹೇಳಿರುವಂತದ್ದು ಹೀಗಾಗಿ ಈಗಿನ ಸಮಯದಲ್ಲಿ ಜಾಗರೂಕತೆ ಅನ್ನೋದು ತುಂಬಾ ಮುಖ್ಯವಾದ ಅಂಶ ಆಗಿರುವಂತದ್ದು ಹಾಗಾಗಿ ಎಲ್ಲರೂ ಕೂಡ ಜಾಗೃತಿಯನ್ನ ಮಾಡ್ಕೊಳ್ಳಬೇಕಾಗಿದೆ ಯಾಕಂದ್ರೆ ಈಗಾಗಲೇ 2 ವರ್ಷ ಆಯ್ತು ಈ ಕೊರೋನಾ ಹೆಮ್ಮಾರಿ ಕಾಲಿಟ್ಟು ದೇಶದಲ್ಲಿ ಒಂದಸಲಿ ಎಲ್ಲವನ್ನೂ ಕೂಡ ಅಲ್ಲೋಲಗಲ್ಲೋಲ ಮಾಡಿಬಿಟ್ಟಿದೆ ಮತ್ತೆ ಈ ಬ್ಲ್ಯಾಕ್ ಫಂಗಸ್ ವೈಟ್ ಫಂಗಸ್ ಮತ್ತು ಯೆಲ್ಲೋ ಫಂಗಸ್ ನಿಂದ ದೇಶಕ್ಕೆ ದೊಡ್ಡ ಮಟ್ಟದ ಆಘಾತ ಎದುರಾಗಬಾರದು ಅಂತ ಇದ್ರೆ ಎಲ್ಲರೂ ಕೂಡ ಎಲ್ಲಾ ಜನತೆ ಕೂಡ ಈಗಾಗಲೇ ಜಾಗೃತಿಯನ್ನ ಮಾಡ್ಕೊಳ್ಳಬೇಕಾಗಿದೆ ಏನು ಮಾಸ್ಕ್ ಅನ್ನು ಧರಿಸಿಕೊಳ್ಳತೀರಾ ಆ ಮಾಸ್ಕ್ ಅನ್ನು ವಾಶ್ ಮಾಡಬೇಕು ಪ್ರತಿದಿನ ಕೂಡ ವೈದ್ಯರಿಗಾಗ್ಲೇ ಎಚ್ಚರಿಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮಾಸ್ಕ್ ಅನ್ನು ಅದನ್ನ ವಾಶ್ ಮಾಡದೆ ಕಂಟಿನ್ಯೂಸ್ ಆಗಿ ಹಾಗೆ ಹಾಕಿದ್ರೆ
ಅದರಿಂದ ಕೂಡ ಬ್ಲ್ಯಾಕ್ ಫಂಗಸ್ ಬರುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ತಜ್ಞರು ವೈದ್ಯರು ಕೂಡ ಹೇಳಿರುವಂತದ್ದು. ಹಾಗಾಗಿ ಜಾಗರೂಕತೆ ಅನ್ನೋದು ಈ ಸಮಯದಲ್ಲಿ ತುಂಬಾ ಮುಖ್ಯವಾಗಿದೆ. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಸೋಂಕಿತರ ಸಂಖ್ಯೆ 15 ಕ್ಕೆ ಏರಿಕೆಯಾಗಿದೆ. ಬ್ಲ್ಯಾಕ್ ಫಂಗಸ್ ಗೆ ಇಬ್ರು ಸಾವನ್ನಪ್ಪಿದ್ದಾರೆ.